ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಕರಾವಳಿ ಜಿಲ್ಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎಂಟರ ಘಟಾನುಘಟಗಳು ರಮಾನಾಥ ರೈ ಅವರು ಇದ್ದಾರೆ ಕಾಂಗ್ರೆಸ್ ನಾಯಕ ಮಿಥುನ್ ರೈ ಕೂಡ ಎಲ್ಲ ಇದ್ದಾರೆ ಬಿಜೆಪಿ ಕೂಡ ಒಂದಷ್ಟು ಬೇರೆ ಲೆಕ್ಕಾಚಾರಗಳಾಗ್ತಾ ಐತೆಲಾ ಹರೀಶ್ ಪೂಂಜಾ ಭರತ್ ಶೆಟ್ಟಿ ಮತ್ತು ಎಲ್ಲಾ ರೀತಿ ಲೆಕ್ಕಾಚಾರ ಏನಾಗೈತೆ ನೋಡೋಣ ಮೊದಲನೇ ಕ್ಷೇತ್ರ ಎಸ್ ಮೊದಲನೇ ಕ್ಷೇತ್ರ ಬೆಳ್ತಂಗಡಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಸಿಟಿಂಗ್ ಎಂ ಎಲ್ ಎ ಬಿಜೆಪಿಯಿಂದ ಹರೀಶ್ ಪೂಂಜಾ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ನಿಂದ ರಕ್ಷಿತ್ ಶಿವರಾಮ್ ಜೆಡಿಎಸ್ ಇಂದ ಅಶ್ರಫ್ ಅಲಿ ಇದ್ದಾರೆ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಅಷ್ಟೇ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಹರೀಶ್ ಪೂಂಜಾ ಮೊದಲ ಬಾರಿ ಪಕ್ಷದ ಅವಕಾಶ ತಕೊಂಡ್ರು ಗೆದ್ರು ಆ ಐದು ವರ್ಷವನ್ನು ಬಳಸ್ಕೊಂಡು ತನ್ನ ಬ್ರ್ಯಾಂಡ್ ಮಾಡ್ಕೊಂಡು ಮಾಡ್ಕೊಂಡ್ರು ಹರೀಶ್ ಪೂಂಜಾ ಅನ್ನೋದೊಂದು ಬ್ರ್ಯಾಂಡ್ ಪ್ಲಸ್ ಬಿಜೆಪಿ ಗಟ್ಟಿಯಾಗಿ ಕುತ್ಕೊಂಡಿದ್ದಾರೆ ರಕ್ಷಿತ್ ಶಿವರಾಮ್ ತನ್ನ ಮನೆತನ ಲೆಕ್ಕಾಚಾರ ಬಿ ಕೆ ಹರಿಪ್ರಸಾದ್ ಬಿ ಕೆ ಶಿವರಾಮ್ ಲೆಕ್ಕಾಚಾರದಲ್ಲಿ ಬಂದಿದ್ದಾರೆ ಆದ್ರೆ ಏನು ಅಂತಂದ್ರೆ ಇವರ ಸವಾಲು ಇವರ ಹರಿ ಫ್ಯಾಮಿಲಿ ಇವ್ರ ತಂದೆ ಆಗ್ಬೋದು ಮತ್ತೆ ಇವರಾಗ್ಬೋದು ಬಿ ಕೆ ಹರಿಪ್ರಸಾದ್ ಆಗ್ಲಿ ಬಿ ಕೆ ಶಿವರಾಮ್ ಆಗಲಿ ನೇರ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ರಕ್ಷಿ ಶಿವರಾಮ್ ಗೆಲ್ತಾರ ಅನ್ನೋ ಪ್ರಶ್ನೆ ಬಹಳ ಕಾಡುತ್ತೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಇದೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಏನ್ ಬೇಕಾದ್ರು ಆಗ್ಬಹುದು ರಕ್ಷಿ ಶಿವರಾಮ್ಗೆ ಬಹಳ ನಿರೀಕ್ಷೆಗಳಿದೆ ಇತ್ತೀಚೆಗೆ ಹರೀಶ್ ಪೂಂಜಾ ಅವ್ರ ಹೋರಾಟ ಏನ್ ಕೊಡ್ಬೇಕು ಕೊಡ್ತಾ ಇದ್ದಾರೆ ಬೆಳ್ತಂಗಡಿಯಲ್ಲಿ ಯಾರ್ ಬೆಳೆ ಬೇಯತೆ ಅಂತ ಇದೆ ನೆಕ್ಸ್ಟ್